ಏನಾಯ್ತು ಅಣ್ಣ? ಆಕ್ಸಿಡೆಂಟ್ ಆಗಿರೋ ತರ ಇದೆ ಅಮ್ಮ. ಅಯ್ಯೋ ಪಾಪ. ಪಾಪ ಏನಮ್ಮ, ಹೆವಿ ಸ್ಪೀಡಲ್ಲಿ ಹೋಗ್ತಾರೆ, ರೂಲ್ಸೇ ಫಾಲೋ ಮಾಡಲ್ಲ, ಹೋಗೋಣ ಅಮ್ಮ, ನಮ್ಗ್ಯಾಕೆ? ಅಯ್ಯೋ ಹಾಗಂದ್ರೆ ಹೇಗಣ್ಣ, ನಮಗ್ ಸಂಬಂಧನೇ ಇಲ್ದಿರೋ ಹಾಗೊಟ್ಟೋದ್ರೆ ಅದು ತಪ್ಪಲ್ವಾ? ಏನಮ್ಮ, ಬೇರೆಯವ್ರು ಇದಾರಲ್ಲಮ್ಮ, ಅವರೇ ನೋಡ್ಕೊಂತಾರೆ, ನಾವು ಹೋಗೋಣ ಅಮ್ಮ. ಅಣ್ಣ ಈ ರೀತಿ ಬಿಟ್ಟು ಹೊರಟು ಹೋಗೋದಕ್ಕೆ ನನ್ನಿಂದ ಆಗೋದಿಲ್ಲ, ಒಂದ್ ನಿಮಿಷ ಇರಿ, ನಾನು ಈಗಲೇ ಬರ್ತೀನಿ. ಗೌತಮ್, ರಿಷಿ ನೀನು ಏನಾದರೂ ಕಾಲ್ ಮಾಡಿದ? ಇಲ್ಲ ಅಂಕಲ್, ಅವ್ನ ಫೋನ್ ಕೂಡ ನಾಟ್ ರೀಚಬಲ್ ಇದೆ. ಅಣ್ಣ, ರಿಷಿ ನಿಮ್ಗೇನಾದರೂ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳಿದ್ನ? ಇಲ್ಲ ಮಹೇಂದ್ರ. ವಸುಧರ, ಹಲೋ ಹೇಳಮ್ಮ. ಹಲೋ, ಹಲೋ ಸರ್, ಸರ್ ಅರ್ಜೆಂಟಾಗಿ ಅವ್ರ ಕಡೆ ಬನ್ನಿ ಸರ್. ವಸುಧರ, ವಸುಧರ, ಏನಾಯ್ತಮ್ಮ? ಸರ್, ಸರ್ ನೀವು ಬೇಗ ಅವ್ರ ಕಡೆ ಬನ್ನಿ ಸರ್. ಏನಾಯ್ತು? ಅರ್ಜೆಂಟಾಗಿ ಬನ್ನಿ ಸರ್. ಬರ್ತಿದ್ದೀನಿ. ಮಹೇಂದ್ರ, ಏನಾಯ್ತು? ಮಹೇಂದ್ರ, ವಸುಧರ, ಏನಮ್ಮ, ರಿಷಿ, ಏನಮ್ಮ ಇದು? ರಿಷಿ, ಅಯ್ಯೋ, ಹುಷಾರಾಗಿ ಹುಷಾರಾಗಿ. ವಸು, ಏನಾಯ್ತು? ಇದೇನ್ ತಲೆ ಕಟ್ಟು? ವಸುಧರ, ಏನಾಯ್ತಮ್ಮ? ಆಕ್ಸಿಡೆಂಟ್ ಆಯ್ತು ಸರ್. ಆಕ್ಸಿಡೆಂಟಾ? ಹೌದು ಮೇಡಮ್. ಏನ್ ಹೇಳ್ತಿದ್ಯಮ್ಮ, ಆಕ್ಸಿಡೆಂಟ್ ಹೇಗಾಯ್ತು? ನಾನು ಅತಿ ದಾರಿಲಿ ಹೋಗಿದ್ರಿಂದ ಬೇಗ ಹಾಸ್ಪಿಟಲ್ ಕರ್ಕೊಂಡು ಹೋದೆ. ಡಾಕ್ಟರ್ನ ಕೂಡ ಮನೆಗೆ ಬರಕ್ ಹೇಳಿದ್ದೀನಿ. ಅಲ್ಲಿ ನೋಡಿ, ಡಾಕ್ಟರ್ ಕೂಡ ಬಂದ್ಬಿಟ್ರು. ಬನ್ನಿ ಡಾಕ್ಟರ್. ಡಾಕ್ಟರ್, ತೊಂದರೆ ಏನು ಇಲ್ವಲ್ಲ? ಏನು ತೊಂದರೆ ಇಲ್ಲ, ಒಳಗೆ ಕರ್ಕೊಂಡು ಹೋಗೋಣ, ನಡೀರಿ ನಡೀರಿ. ಎಷ್ಟಾಯ್ತು? 200 ರೂಪಾಯಿ ಅಮ್ಮ.
ಮೇಡಮ್ ಸ್ವಲ್ಪ ಬಿಸಿನೀರು ಬೇಕು. ಅತ್ತೆ ನಾನು ತಗೊಂಬರ್ತೀನಿ. ಧರಣಿ ಏನಿಷ್ಟು ಅರ್ಜೆಂಟಲ್ಲಿ ಹೋಗ್ತಾ ಇದೀಯಾ? ಏನದು? ಬಿಸಿನೀರು ಅತ್ತೆ. ಯಾಕೆ? ರಿಷಿಗೆ ಆಕ್ಸಿಡೆಂಟ್ ಆಗಿದೆ ಅಲ್ವಾ, ಡಾಕ್ಟರ್ ತಗೊಂಬಾ ಅಂದ್ರು. ರಿಷಿಗೆ ಆಕ್ಸಿಡೆಂಟ್ ಆಗಿದೆಯಾ? ಹೌದು ಅತ್ತೆ. ಧರಣಿ ನಿಂತ್ಕೋ. ಎಲ್ಲಿಗೆ ಹೋಗ್ತಿದ್ದೀಯಾ? ಮೇಡಮ್, ರಿಷಿ ಸರ್ಗೆ ಆಕ್ಸಿಡೆಂಟ್ ಆಗಿದೆ. ಹೌದಂತೆ? ನೀನೇ ಕಾಪಾಡಿದ್ಯಂತೆ, ಹಾಸ್ಪಿಟ್ಲಿಗೂ ಕರ್ಕೊಂಡೋಗಿದ್ಯಂತೆ. ಧರಣಿ ಈಗ ತಾನೇ ಹೇಳಿದ್ಲು. ನಿಂತ್ಕೋ. ಮೇಡಮ್, ನನ್ನನ್ನು ಹೋಗಕ್ ಬಿಡಿ ಮೇಡಮ್. ಹೋಗೇನ್ ಮಾಡ್ತೀಯಾ? ಈಗ ಮತ್ತೆ ಹೊಸ ಡ್ರಾಮಾ ಸ್ಟಾರ್ಟ್ ಮಾಡ್ತೀಯಾ? ಏನ್ ಡ್ರಾಮಾ ಮೇಡಮ್? ನೀನೇನು, ನಿನ್ನ ಬದುಕೇನು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ನೀನಿನ ಹೊರಡ್ಬೋದು. ಮೇಡಮ್, ನಾನು ರಿಷಿ ಸರ್ನ ನೋಡ್ಬೇಕು. ಅವ್ರಿಗೆ ತುಂಬಾ ದೊಡ್ಡದಾಗಿ ಬಿಟ್ಟಾಗಿದೆ. ಏಯ್, ಅಷ್ಟಕ್ಕೂ ರಿಷಿಗೆ ಆಕ್ಸಿಡೆಂಟ್ ಹೇಗಾಯ್ತು? ಅವರು ನಡ್ಕೊಂಡು ಹೋಗ್ಬೇಕಾದ್ರೆ ಕಾರಲ್ಲಿ ಓಡಾಡ್ಬೇಕಾಗಿದ್ ನನ್ ಮಗ. ನಡ್ಕೊಂಡು ಓಡಾಡೋ ಹಾಗೆ ಯಾಕಾಯ್ತು? ನನ್ಗೇನ್ ಗೊತ್ತು ಮೇಡಮ್? ನಿನಗ್ ಎಲ್ಲ ಗೊತ್ತಿದೆ. ಅಷ್ಟಕ್ಕೂ ರಿಷಿ ಮನ್ಸು ಹಾಳಾಗೋದಕ್ಕೆ, ಅವನಿಗೆ ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣ ನೀನೇ. ನಾನು ಕಾರಣ ಯಾಕಾಗ್ತೀನಿ ಮೇಡಮ್? ಅದೇನು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಏನಕ್ಕೆ ಮೇಡಮ್? ಆಟೋಲ್ ಬಂದಿದೆಯಲ್ಲ, ಕ್ಯಾಬಲ್ ಹೋಗು. ಹಾಗೆ ರಿಷಿ ಜೀವನದಿಂದ ಕೂಡ ಹೊರಟೋಗು. ನೀನು ನಿಮ್ ಮೇಡಮ್ ಎಷ್ಟು ಬುದ್ಧಿವಂತರು, ಯಾವ ತರ ಲೆಕ್ಕಾಚಾರ ಹಾಕ್ತಿರೋ ನನಗೆ ಚೆನ್ನಾಗ್ ಗೊತ್ತು. ಈ ಮನೆ ಒಳಗೆ ಕಾಲಿಡೋ ಅರ್ಹತೆ ನಿನಗಿಲ್ಲ. ಮೇಡಮ್, ಅರ್ಹತೆ ಇದೆಯೋ ಇಲ್ವೋ, ನೀವ್ ಎಷ್ಟು ಬೈದ್ರು ನಾನು ಬಯಸ್ಕೋತೀನಿ. ನನ್ನ ಒಳಗಡೆ ಹೋಗಕ್ ಬಿಡಿ ಮೇಡಮ್. ಒಂದ್ ಹೆಜ್ಜೆ ಕೂಡ ನೀನ್ ಒಳಗಿಡಕ್ ಬಿಡೋದಿಲ್ಲ ನಾನು. ಏನೋ ರಿಷಿ ಒಳ್ಳೆತನನೋ ನಿನ್ನ ಅಮಾಯಕತ್ವನೋ, ಇಷ್ಟು ದಿನ ನಿನ್ನ ಆಟ ನಡೀತು, ಇನ್ನು ಮುಂದೆ ನಡೆಯಕ್ ಬಿಡಲ್ಲ ನಾನು. ಹೋಗು ಹೊರಗೆ. ಹೇಳ್ತಿರೋದು ನಿನಗೆ, ಹೋಗು, ಇಲ್ಲಾಂದ್ರೆ ಆಚೆ ತಳ್ಳಿಸ್ತೀನಿ. ಹೋಗು ಆಚೆ. ಹೋಗಲಿ ಎಲ್ಲಿಗೆ ದಾರಿ